ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡ್ಲಿ ಫಸ್ಟ್. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡ, ಇದು ಇವ್ರ ಪದ್ಧತಿ. ಬರಗಾಲದ ಪರಿಸ್ಥಿತಿಯನ್ನ ಸರಿಯಾಗಿ ಎದುರಿಸಕ್ಕೆ ಆಗದೆ ಇರತಕ್ಕಂಥ ಪರಿಹಾರನ ಕೊಡದೆ ಇರತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮೇಲೆ ಗೋಬೆ ಕೊರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದೆಲ್ಲ. ಕಾವೇರಿ ವಿಷಯದಲ್ಲಾಗಲಿ, ಮಹದಾಯಿ ವಿಷಯದಲ್ಲಾಗಲಿ, ಹಿಂದಿ ಏರಿಕೆ ವಿಷಯದಲ್ಲಾಗಲಿ, ಮೇಕೆದಾಟು ವಿಷಯದಲ್ಲಾಗಲಿ, ಈ ರೀತಿ ಕರ್ನಾಟಕದ ಯಾವುದೇ ವಿಷಯದಲ್ಲಾದರೂ ಇವರು ಸ್ಪಷ್ಟವಾಗಿ ಕರ್ನಾಟಕದ ಪರ ನಿಂತಿದ್ದಾರೆ ನೆನೆಸ್ಕೊಳ್ಳಿ. ಇನ್ನು ಟ್ಯಾಕ್ಸ್ ವಿಷಯದಲ್ಲಂತೂ ಅತ್ಯಂತ ಸ್ಪಷ್ಟವಾಗಿ ಕರ್ನಾಟಕದ ವಿರುದ್ಧ ನಿಂತಿದ್ದಾರೆ, ಪಕ್ಷ ಮುಖ್ಯ ಕರ್ನಾಟಕ ಅಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಇಂಥ BJP MPಗಳು ನಮ್ಮ ಕರ್ನಾಟಕಕ್ಕೆ ಬೇಕಾದ. ಕರ್ನಾಟಕದ ಬಗ್ಗೆ ಕಳಕಳಿ ಉಳ್ಳಂಥ ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ನಮಗೆ ಸಲ್ಲಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲ್ಕೊಡಿಯನ್ನು ಕೂಗೆದ್ದಿರೋದು ನಿಮಗೆ ಗೊತ್ತಿದೆ. ಕರ್ನಾಟಕದ ಸರ್ಕಾರ ಚರಿತ್ರದಲ್ಲೇ ಮೊದಲ ಬಾರಿಗೆ ದೆಹಲಿಗೆ ಹೋಗಿ ನಮಗೆ ಕೊಡಬೇಕಾದ ತೆರಿಗೆ ಪಾಲ್ಕೊಡಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದ BJPಯವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋ ವಿವರಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ವಿವರಗಳನ್ನ ನೋಡಿ ನೀವು ತೀರ್ಮಾನ ಮಾಡಿ ಇಂಥ BJPಯವರು ನಮಗೆ ಬೇಕಾ ಬೇಡವಾ ಅಂತ. ನಿಮಗೆ ಗೊತ್ತಿದೆ, 15 ಫಿನಾನ್ಸ್ ಕಮಿಷನಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. 15 ಫಿನಾನ್ಸ್ ಕಮಿಷನ್ ಏನು ಮಾಡ್ತು, ತೆರಿಗೆ ಹಂಚಿಕೆ ಮಾಡಬೇಕಾದ್ರೆ 2011 ಜನಗಣತಿಯನ್ನು ಪರಿಗಣನೆಗೆ ತಗೊಳ್ತುಕೊಳ್ತು. ಹಿಂದಿನ ಫಿನಾನ್ಸ್ ಕಮಿಷನ್ಗಳೆಲ್ಲ 1971 ಜನಗಣತಿನ ಪರಿಗಣನೆಗೆ ತಗೊಳ್ತಾ ಇದ್ವು, 15 ಫಿನಾನ್ಸ್ ಕಮಿಷನ್ ಮಾತ್ರ 2011 ಜನಗಣತಿನ ಪರಿಗಣನೆಗೆ ತಗೊಳ್ತು. ಆದರೆ 1971 2011 ತನಕ ಈ ಪೀರಿಯಡ್ನಲ್ಲಿ ಕರ್ನಾಟಕ, ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಅಷ್ಟೂ ರಾಜ್ಯಗಳು ತಮ್ಮ ರಾಜ್ಯಗಳ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ಪ್ರಯತ್ನಪಟ್ಟು ನಿಯಂತ್ರಣವನ್ನು ಮಾಡಿವೆ. ಹೀಗಾಗಿ ದೇಶದ ಒಟ್ಟು ಅಭಿವೃದ್ಧಿಗೆ ಕಾಣಿಕೆ ಕೊಟ್ಟಿವೆ ಮತ್ತು ಜನಸಂಖ್ಯಾ ಸ್ಫೋಟ ತಡೆಯೋದರಲ್ಲಿ ದೊಡ್ಡ ಕಾಣಿಕೆ ಕೊಟ್ಟಿವೆ. ಆದರೆ ಈ ಕಾರಣಕ್ಕೇ 2011 ಬರುವಷ್ಟೊತ್ತಿಗೆ ಈ ರಾಜ್ಯಗಳ ಜನಸಂಖ್ಯೆ ಯಾವ ಲಿಮಿಟ್ನಲ್ಲಿ ಇರಬೇಕೋ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಆ ಲಿಮಿಟ್ ಒಳಗಡೆ ಬಂದಿತ್ತು. ಇದೇ ಕಾರಣಕ್ಕೆ ಯಾವಾಗ ಜನಸಂಖ್ಯೆ ಕಡಿಮೆ ಆಯಿತೋ ಈ ರಾಜ್ಯಗಳ ಜನರ ವಾರ್ಷಿಕ ತಲಾದಾಯ ಕೂಡ, ಸರಾಸರಿ ತಲಾದಾಯ ಕೂಡ ಜಾಸ್ತಿ ಆಯಿತು. ಇದನ್ನು ಪರಿಗಣನೆಗೆ ಇಟ್ಕೊಂಡು 2011 ಜನಗಣತಿ ಪರಿಗಣನೆಗೆ ಇಟ್ಕೊಂಡು ಏನು ಮಾಡ್ತು ಫಿನಾನ್ಸ್ ಕಮಿಷನ್ನು, ಯಾವ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆಯೋ ಹಾಗಾಗಿ ಆ ರಾಜ್ಯಗಳಲ್ಲಿ ವಾರ್ಷಿಕ ತಲಾದಾಯನೂ ಜಾಸ್ತಿ ಆಗಿದೆ, ಬಡತನ ಕಡಿಮೆ ಆಗಿದೆ, ಹಾಗಾಗಿ ಈ ರಾಜ್ಯಗಳಿಗೆ ಕಡಿಮೆ ಅನುದಾನ ಅಂತ ನಿಗದಿ ಮಾಡಿತು. ಅಂದರೆ ಜನಸಂಖ್ಯೆ ಕಡಿಮೆ ಮಾಡಿ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿದ್ದಕ್ಕೋಸ್ಕರ ಈ ರಾಜ್ಯಗಳಿಗೆ ಅನುದಾನ ಕಡಿಮೆ ಕೊಡುವಂಥ ಶಿಕ್ಷೆ ಕೊಡಲಾಯಿತು. ಇದೇ ಕಾರಣಕ್ಕೆ 2018-19 ಟೈಮ್ನಲ್ಲಿ ಫಿನಾನ್ಸ್ ಕಮಿಷನ್ನು 2011 ಜನಗಣತಿನ ಲೆಕ್ಕಕ್ಕೆ ತಗೊಳ್ತಾ ಇರೋದ್ರ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳು ಪ್ರತಿಭಟನೆ ಮಾಡಿದ್ವು, ತಕರಾರೆತ್ತಿದ್ವು. ಈ ಒಂದು ಅನುದಾನದ ರೀತಿ ಏನು ಅಳವಡಿಸ್ಕೊಳ್ತು 15 ಫಿನಾನ್ಸ್ ಕಮಿಷನ್ನು, ಈ ಒಂದು ರೀತಿಯಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಅನ್ಯಾಯ ಆಯಿತು. 14 ಫಿನಾನ್ಸ್ ಕಮಿಷನ್ನಲ್ಲಿ 4.72% ಕೊಡಬೇಕು ಒಟ್ಟು ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಅಂತ ಇತ್ತು, ಅದನ್ನು 15 ಫಿನಾನ್ಸ್ ಕಮಿಷನ್ನು 3.64%ಗೆ ಇಳಿಸ್ತು. ಈ ಕಾರಣಕ್ಕಾಗಿ ಕಡೆಯ 5 ವರ್ಷಗಳಲ್ಲಿ ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ನಷ್ಟ 62,085 ಕೋಟಿ ರೂಪಾಯಿಗಳು. ಇಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದ ಅನುದಾನವನ್ನು ಕೂಡ ಕಡಿಮೆ ಮಾಡ್ತಾನೇ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ನೋಡಿ, 2018-19 ಕೇಂದ್ರ ಸರ್ಕಾರದ ಬಜೆಟ್ ಸೈಜು 24.4 ಲಕ್ಷ ಕೋಟಿ ರೂಪಾಯಿಗಳು. ಅಷ್ಟಿದ್ದಾಗ ನಮ್ಮ ರಾಜ್ಯಕ್ಕೆ ಕೊಟ್ಟಂಥ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಕೊಟ್ಟಂಥ ಹಣ 16,000 ಕೋಟಿ ರೂಪಾಯಿಗಳು. ಅದೇ 2023-24 ಕೇಂದ್ರ ಸರ್ಕಾರದ ಬಜೆಟ್ ಸೈಜು 45 ಲಕ್ಷ ಕೋಟಿ ರೂಪಾಯಿಗಳು. ಅವತ್ತು ನಮ್ಮ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಕೊಟ್ಟಂಥ ಹಣ 13,005 ಕೋಟಿ ರೂಪಾಯಿಗಳು ಮಾತ್ರ. ಅಂದರೆ ಕೇಂದ್ರ ಸರ್ಕಾರ 15 ಫಿನಾನ್ಸ್ ಕಮಿಷನ್ ಪ್ರಕಾರ ನಮಗೆ ತೆರಿಗೆ ಪಾಲು ಹೆಂಗಿದ್ರೂ ಕಡಿಮೆ ಆಗಿದೆ, ಅದ್ರ ಜೊತೆಗೆ ಕೇಂದ್ರ ನಮಗೆ ಕೊಡ್ತಾ ಇರತಕ್ಕಂಥ ಇತರೆ ಅನುದಾನಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಉಂಟಾಗೋ ಬರ ಪರಿಸ್ಥಿತಿ ಇರ್ಬೋದು, ಪ್ರವಾಹ ಪರಿಸ್ಥಿತಿ ಇರ್ಬೋದು, ಇಂಥ ಸಂದರ್ಭಗಳಲ್ಲಿ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥ ಅನುದಾನವನ್ನು ಕಡಿಮೆ ಮಾಡಿಕೊಂಡೇ ಬರ್ತಾ ಇದೆ. ಸ್ವತಃ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 2019 ಏನು ಭೀಕರ ಪ್ರವಾಹ ಬಂತು, ಅದಕ್ಕೆ ಅವರು ಪರಿಹಾರ ಕೇಳಿದ್ದು 35,000 ಕೋಟಿ ರೂಪಾಯಿ, ಆದರೆ ಕೊಟ್ಟಿದ್ದು 1,800 ಕೋಟಿ ರೂಪಾಯಿಗಳು ಮಾತ್ರ. ಅದಕ್ಕೆ ಅವರು ಮೋದಿಯವರ ಎದುರುಗಡೆನೆ ತುಮಕೂರಿನ ಸಾರ್ವಜನಿಕ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವರು. ಕಳೆದ 115 ವರ್ಷಗಳಲ್ಲಿ ಕಂಡು ಕಾಣದ ಅತಿವೃಷ್ಟಿಯಿಂದ ಸುಮಾರು 600-700 ಗ್ರಾಮಗಳು ಜಲಾವೃತ ಆಯಿತು, ಸುಮಾರು 3 ಲಕ್ಷ ಮನೆಗಳು ನೆಲಸಮ ಆಯಿತು, ರಸ್ತೆಗಳು ಬ್ರಿಡ್ಜ್ಗಳು ಸಂಪೂರ್ಣ ನಾಶವಾಯಿತು, ಸುಮಾರು 30,000 ಕೋಟಿಗೂ ಹೆಚ್ಚು ಲಾಸ್ ಆಗಿರುವಂತಹದ್ದು ಪ್ರಧಾನಿ ಗಮನಕ್ಕೆ ನಾನು ತಂದಿದ್ದೇನೆ.
ಇದನ್ನು ಸರಿಪಡಿಸಲು ಮೂರ್ನಾಲ್ಕು ಬಾರಿ ನಾನು ವಿನಂತಿಯನ್ನು ಮಾಡಿದ್ದೇನೆ. ಆದರೆ ಇದುವರೆಗೆ ಹೆಚ್ಚುವರಿ ಅನುದಾನ ಬಿಡುಗಡೆ ಆಗಿಲ್ಲ. ಪ್ರಧಾನಿಯವರು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಸದನದ ಒಳಗಡೆಯೇ ಹೇಳ್ತಾರೆ 15 ಫಿನಾನ್ಸ್ ಕಮಿಷನ್ನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ. ಈಗ ಕೂಡ ಬರ ಬಂದಿದೆ, 6 ತಿಂಗಳಿಂದ ಕೇಂದ್ರ ಸರ್ಕಾರನ ಕೇಳ್ತಾ ಇದ್ರು ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಈ ರೀತಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ 15 ಫಿನಾನ್ಸ್ ಕಮಿಷನ್ ಹೆಸರು ಹೇಳಿಕೊಂಡು ಮತ್ತು ಇತರೆ ಅನುದಾನಗಳಲ್ಲಿ ಅನ್ಯಾಯ ಮಾಡ್ತಾನೇ ಬಂದಿದೆ. ಈ ಕಾರಣಕ್ಕೇ ಯಾವಾಗ ನಮ್ಗೆ ಬರುವಂಥ ಅನುದಾನ ಕಡಿಮೆ ಆಯ್ತಾ ಹೋಯ್ತೋ ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ಸಾಲ ಮಾಡಬೇಕಾಗಿ ಬಂತು. ಕಡೆಯ 5 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಸಾಲ 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು. ನೀವೇ ಯೋಚನೆ ಮಾಡಿ, ಇಷ್ಟೊಂದು ಸಾಲ ಮಾಡಿಕೊಂಡಾಗ ಯಾವ ರಾಜ್ಯ ತಾನೇ ನಿರಂತರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ? ಈ ಕಾರಣಕ್ಕೇ ಎಚ್ಚೆತ್ತಿರೋ ಕರ್ನಾಟಕದ ಸರ್ಕಾರ ನಮಗೆ ಕೊಡಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇಳಿತು. ಮತ್ತು ಈ ಕಾರಣಕ್ಕೇ ಎಚ್ಚೆತ್ತಂಥ ಕನ್ನಡಿಗರು, ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರೆಲ್ಲರೂ ಕೂಡ ಹೌದು, ನಮಗೆ ಬರಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲನ್ನು ಕೊಡಿ ಅಂತ ದನಿ ಎತ್ತಿದ್ದಾರೆ. ಆದರೆ BJP ಏನು ಮಾಡ್ತಾ ಇದೆ, ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಏನು ಮಾಡ್ತಾ ಇದೆ, ಇಡೀ ಚರ್ಚೆಯ ದಿಕ್ಕನ್ನೇ ಬದಲಾಯಿಸ್ತಾ ಇರೋ ರೀತಿ, ಇವರು ಕರ್ನಾಟಕದವರು ತಮ್ಮ ತೆರಿಗೆ ಪಾಲನ್ನು ತಮಗೆ ಕಂಪ್ಲೀಟಾಗಿ ಕೊಡಿ ಅಂತ ಕೇಳಿಕೊಂಡು ದೇಶ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ, ದೇಶದ ಭವಿಷ್ಯಕ್ಕೆ ಮಾರಕ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಮೋದಿಯವರು ಮಾತಾಡ್ತಾರೆ. ಮತ್ತು ರಾಜ್ಯ BJPಯವರು ಮಾತಾಡ್ತಾರೆ, ಬೆಂಗಳೂರಲ್ಲಿ ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಆಗುತ್ತೆ, ಹಾಗಂತ ಬೆಂಗಳೂರಿನವರು ನಮ್ಮ ಟ್ಯಾಕ್ಸ್ ನಮಗೆ ಕೊಡಿ, ಉತ್ತರ ಕರ್ನಾಟಕ ಕೊಡಬೇಡಿ ಅಂದರೆ ಆಗುತ್ತಾ ಅನ್ನೋ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅಂತೂ ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ದಕ್ಷಿಣ ಭಾರತ, ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಇಡೀ ದಕ್ಷಿಣ ಭಾರತ ಉತ್ತರ ಭಾರತದ ರಾಜ್ಯಗಳಿಗೆ ಋಣಿಯಾಗಿರಬೇಕು, ಆ ಉತ್ತರ ಭಾರತದ ರಾಜ್ಯಗಳು ತ್ಯಾಗ ಮಾಡಿದ್ದಕ್ಕೋಸ್ಕರ ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕವೂ ಸೇರಿದಂತೆ ಇಷ್ಟು ಅಭಿವೃದ್ಧಿಯಾಗಿದೆ ಅನ್ನೋ ಮಾತುಗಳನ್ನ ಪ್ರತಾಪ್ ಸಿಂಹ ಹೇಳ್ತಾರೆ. ಈ ರೀತಿ ಮಾತುಗಳನ್ನ ಹೇಳೋದ್ರ ಮೂಲಕ ಯುರೋಪಲ್ಲಿ ನಾಗರಿಕತೆ ಕಣ್ತೆರೆಯಕ್ಕೂ ಮೊದಲು 12ನೇ ಶತಮಾನದಲ್ಲೇ ಇಲ್ಲಿ ವಚನ ಚಳವಳಿ ಆಯ್ತಲ್ಲ, ಆ ಬಸವ ಪರಂಪರೆಗೆ ಅವಮಾನ ಮಾಡಿದ್ದಾರೆ. ಮತ್ತು 20ನೇ ಶತಮಾನದ ಆರಂಭದಲ್ಲಿ ಕುವೆಂಪು ಅವರು ಇಡೀ ಪ್ರಪಂಚಕ್ಕೆ ವಿಶ್ವಮಾನವ ಸಂದೇಶ ಕೊಟ್ಟರಲ್ಲ, ಆ ಕುವೆಂಪು ಪರಂಪರೆಗೆ ಅವಮಾನ ಮಾಡಿದ್ದಾರೆ. ಮತ್ತು ಈ ರಾಜ್ಯದಲ್ಲಿ ದಲಿತ ಚಳವಳಿ ಏನು ಸಮಾನತೆಯ ಸಂದೇಶವನ್ನು ದೊಡ್ಡ ರೀತಿಯಲ್ಲಿ ಎತ್ಕೊಂಬತ್ತಲ್ಲ, ಈ ದಲಿತ ಚಳವಳಿಯ ಆಶಯ ಮತ್ತು ಅಂಬೇಡ್ಕರ್ ಪರಂಪರೆ ಕೂಡ ಪ್ರತಾಪ್ ಸಿಂಹರು ಅವಮಾನ ಮಾಡಿದ್ದಾರೆ. ಇರಲಿ, ಇನ್ನು ಇವರು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದೇನು, ಮೋದಿಯವರು ಇದನ್ನ ಹೇಳ್ತಾ ಇದ್ದಾರೆ, ಈ ರೀತಿ ನಮ್ಮ ತೆರಿಗೆ ನಮಗೆ ಕೊಡಿ ಅನ್ನೋದ್ರ ಮೂಲಕ ದೇಶದ ಭವಿಷ್ಯಕ್ಕೆ ಮಾರಕ ಆಗಿದ್ದಾರೆ, ಇವರು ದೇಶ ಒಡಿತಾ ಇದ್ದಾರೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ರಾಜ್ಯ BJPಯವರೆಲ್ಲರೂ ಅದೇ ದನಿಯಲ್ಲಿ ಇದು ದೇಶದ್ರೋಹದ ಕೆಲಸ, ದೇಶ ಒಡೆಯೋ ಕೆಲಸ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಅಂತಂದರೆ, ನಿಮಗೆ ಗೊತ್ತಿದೆ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಷ್ಟು ಅನುದಾನ ಬಂದಾಗ ಏನಾಗುತ್ತೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ, ಜನಜೀವನ ಇನ್ನೂ ಇಂಪ್ರೂವ್ ಆಗ್ತದೆ, ಆಗ ನಮ್ಮಲ್ಲಿ ತೆರಿಗೆ ಉತ್ಪಾದನೆಯೂ ಜಾಸ್ತಿ ಆಗ್ತದೆ, ನಾವು ದೇಶಕ್ಕೆ ಕಟ್ಟುವ ತೆರಿಗೆಯೂ ಜಾಸ್ತಿ ಆಗ್ತದೆ, ಅದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಯೂ ಆಗ್ತದೆ. ಇದರ ಅರ್ಥ ಏನು, ಕರ್ನಾಟಕ ಅಭಿವೃದ್ಧಿ ಆದರೆ ದೇಶವೂ ಅಭಿವೃದ್ಧಿ ಆಗ್ತದೆ. ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಏನಾಗಬೇಕು, ನಮಗೆ ಬರಬೇಕಾದಷ್ಟು ತೆರಿಗೆ ಪಾಲು ಬರಲೇಬೇಕು, ಹಂಗಿದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲು ಬರಲಿಲ್ಲ ಅಂದಾಗ ಏನಾಗ್ತದೆ, ಈಗಾಗಿರೋ ಥರ ಕರ್ನಾಟಕದ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ, ಕರ್ನಾಟಕ ಹಿಂದೆ ಉಳಿಯುತ್ತೆ, ಆಗ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಕ್ಕಂಥ ಯಾವುದೇ ಸರ್ಕಾರ ಆಗಲಿ ಆ ಸರ್ಕಾರದ ಹತ್ರ ಇಲ್ಲಿ ಶಾಲೆಗಳನ್ನ ನಿರ್ಮಾಣ ಮಾಡೋಕ್ಕೆ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋಕ್ಕೆ, ಈ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇರಲ್ಲ, ಆಗ ಇಡೀ ಕರ್ನಾಟಕ ಹಿಂದೆ ಉಳಿಯುತ್ತೆ, ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಹಿಂದೆ ಉಳಿತವೆ, ತೆರಿಗೆ ಉತ್ಪತ್ತಿ ಆಗಬೇಕಾದಷ್ಟಾಗಲ್ಲ, ಆಗ ದೇಶಕ್ಕೆ ಕಟ್ಟುವ ತೆರಿಗೆಯ ಪ್ರಮಾಣವೂ ಕಡಿಮೆ ಆಗ್ತದೆ, ಆಗ ದೇಶದ ಆರ್ಥಿಕ ಅಭಿವೃದ್ಧಿ ಮೇಲೂ ಕೆಟ್ಟ ಪರಿಣಾಮ ಬೀರ್ತದೆ. ಅಂದರೆ ಕರ್ನಾಟಕ ಹಿಂದೆ ಉಳಿದ್ರೆ ದೇಶವೂ ಹಿಂದೆ ಉಳಿತದೆ. ಹಾಗಾಗಿ ಯಾರು ಕರ್ನಾಟಕಕ್ಕೆ ಕೊಡಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೋ, ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಎಲ್ಲ ಕಳೆಕಳೆಯುಳ್ಳ ನಾಗರಿಕರಾಗಿರ್ಬೋದು, ಈ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೋ, ನ್ಯಾಯಯುತವಾದ ಪಾಲನ್ನ, ಇದು ನಿಜವಾದ ರಾಜ್ಯ ಪ್ರೇಮದ, ದೇಶ ಪ್ರೇಮದ, ದೇಶ ಕಟ್ಟುವ ಮತ್ತು ದೇಶದ ಭವಿಷ್ಯಕ್ಕೆ ಪೂರಕವಾಗಿರುವಂಥ ಕೆಲಸ. ಆದರೆ BJPಯವರು ಏನು ಮಾಡ್ತಾ ಇದ್ದಾರೆ, BJPಯವರು ಸಂಪೂರ್ಣವಾಗಿ ಇದರ ವಿರುದ್ಧ ನಿಂತಿದ್ದಾರೆ. ಏನು ಹೇಳ್ತಾ ಇದ್ದಾರೆ BJPಯವರು, ಅತಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದೆ ಅಂತ BJPಯವರು ಹೇಳ್ತಾ ಇದ್ದಾರೆ. 15 ಫಿನಾನ್ಸ್ ಕಮಿಷನ್ ನಮ್ಗೆ ಅನ್ಯಾಯ ಮಾಡಿದೆ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ದಾರೆ.
ಆದರೆ ಈಗ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಅಂಶವನ್ನು ಗಮನಿಸಿ ನೀವು. 15 ಫಿನಾನ್ಸ್ ಕಮಿಷನ್ಗೆ ಅರ್ಥ ಆಗೋಯ್ತು ಏನಂತ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಮ್ಮಿಂದ ಅಂತ. ಅದಕ್ಕೆ 15 ಫಿನಾನ್ಸ್ ಕಮಿಷನ್ ಏನು ಮಾಡ್ತು, 15 ಫಿನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ವಿಶೇಷ ಅನುದಾನ ಅಂತೇಳಿ 5,495 ಕೋಟಿ ರೂಪಾಯಿ ಕೊಡಿ ಅಂತ ಶಿಫಾರಸು ಮಾಡ್ತು, ರೆಕಮೆಂಡ್ ಮಾಡ್ತು. ಅದಲ್ಲದೇ ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಂತೇಳಿ, ರಿಂಗ್ ರೋಡು, ಫೆರಿಫೆರಲ್ ರಿಂಗ್ ರೋಡು ಮತ್ತು ಇಲ್ಲಿಯ ವಾಟರ್ ಬಾಡಿ ಡೆವಲಪ್ಮೆಂಟ್ಗೆ ಅಂತೇಳಿ 6,000 ಕೋಟಿ ರೂಪಾಯಿಗಳನ್ನ ಕೊಡಿ ಅಂತ ರೆಕಮೆಂಡ್ ಮಾಡ್ತು 15 ಫಿನಾನ್ಸ್ ಕಮಿಷನ್ನು. ಒಟ್ಟು 11,495 ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನ ಅಂತ ಕೊಡಿ ಅಂತೇಳಿ 15 ಫಿನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡ್ತು. ಅದರ ಅರ್ಥ ಏನು, 15 ಫಿನಾನ್ಸ್ ಕಮಿಷನ್ಗೆ ಅರ್ಥ ಆಗೋಗಿದೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಅದಕ್ಕೆ ಅವರು ಈ 11,495 ರೂಪಾಯಿ ಕೊಟ್ಟಿನ ವಿಶೇಷ ಅನುದಾನ ಕೊಡಿ ಅಂತ ರೆಕಮೆಂಡ್ ಮಾಡಿದ್ರು. ಆದರೆ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರು ಈ ಹಣವನ್ನು ಕೊಡಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದರು. ಅವರು ಹಾಗೆ ನಿರಾಕರಿಸಿದಾಗ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು. ಆದರೆ ಮೊನ್ನೆ ಕರ್ನಾಟಕ ಸರ್ಕಾರ ಅಲ್ಲೋಗಿ ಕನ್ನಡಿಗರ ಪರವಾಗಿ ಪ್ರತಿಭಟನೆ ಮಾಡಿದಾಗ ನಿರ್ಮಲಾ ಸೀತಾರಾಮನ್ರವರು ಸಂಸತ್ತೊಳಗೆ ಏನು ಹೇಳಿದ್ರು ಗೊತ್ತಾ, ಸಂಸತ್ತೊಳಗೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಆಲ್ ದ ರೆಕಮೆಂಡೇಶನ್ಸ್ ಆಫ್ ಫಿನಾನ್ಸ್ ಕಮಿಷನ್ ಆ್ಯಂಡ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಇಟ್. Finance Commission giving recommendation, that which I have to implement, it is done without any kind of fear or favor or anything like that. So this apprehension that some states are being discriminated against is a politically vitiated narrative which, I'm sorry to say, vested interests are happy to go about saying it. There's just not a possibility. ಫಿನಾನ್ಸ್ ಕಮಿಷನ್ ಹೇಳುವ ಎಲ್ಲ ಶಿಫಾರಸುಗಳನ್ನು ನಾವು ಜಾರಿಗೊಳಿಸಲೇಬೇಕಾಗ್ತದೆ, ಜಾರಿಗೊಳಿಸಿದ್ದೀವಿ. ಹಾಗಾಗಿ ಕರ್ನಾಟಕಕ್ಕೆ ಬಾಕಿ ಏನೂ ಇಟ್ಕೊಂಡಿಲ್ಲ, ಪ್ರತಿಯೊಂದನ್ನು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದರು. ಆದರೆ 11,495 ಕೋಟಿ ರೂಪಾಯಿ ಕೊಡಬೇಕು ಅಂತ 15 ಫಿನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ದನ್ನು ಅವರೇ ತಿರಸ್ಕರಿಸಿದರು. ಅದನ್ನು ಅವರು ಕಂಪ್ಲೀಟಾಗಿ ಮರೆತು ಸುಳ್ಳು ಹೇಳಿದರು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಿಜೆಪಿಯವರು ಏನು ಮಾಡಿದ್ರು, ನಮ್ಮ ರಾಜ್ಯದ ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ಅಷ್ಟೂ ಸಂಸದರು ಏನು ಹೇಳಿದ್ರು, ಅವ್ರು ಹೇಳಿದ್ದು ನೋಡಿ, ಕೇಂದ್ರ ಸರ್ಕಾರ ಕಂಪ್ಲೀಟಾಗಿ ಏನು ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿದೆ, ಫಿನಾನ್ಸ್ ಮಿನಿಸ್ಟರ್ ಹೇಳಿದರೆ ಒಂಚೂರು ಬಾಕಿ ಇಟ್ಕೊಂಡಿಲ್ಲ ಅಂತೇಳಿ, ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದನ್ನೆಲ್ಲ ಕೊಟ್ಟಿದೆ, ಇವರು ಪ್ರತಿಭಟನೆ ಮಾಡ್ತಾ ಇರೋದೇ ತಪ್ಪು ಅನ್ನೋ ರೀತಿ ಮಾತಾಡಿದ್ರು. ಇವರು ಪ್ರತಿಭಟನೆ ಮಾಡ್ತಾ ಇರೋದೇ ದೇಶದ್ರೋಹದ ಕೆಲಸ ಅನ್ನೋ ರೀತಿ ನಮ್ಮ ರಾಜ್ಯದ ಬಿಜೆಪಿ ಸಂಸದರು, ಬಿಜೆಪಿ ನಾಯಕರುಗಳು ಮಾತಾಡಿದ್ರು. ಇದರ ಅರ್ಥ ಏನು, ಇದರ ಅರ್ಥ ಕಂಪ್ಲೀಟಾಗಿ ನಮ್ಮ ರಾಜ್ಯದ ಬಿಜೆಪಿಯವರು, ಬಿಜೆಪಿ ನಾಯಕರು, ಬಿಜೆಪಿ ಸಂಸದರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇವರು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಕೊಳ್ತಾ ಇದ್ದಾರೆ ತಮಗೆ ರಾಜ್ಯದ ಹಿತಕ್ಕಿಂತ, ದೇಶದ ಹಿತಕ್ಕಿಂತ ಪಕ್ಷದ ಹಿತ ಮಾತ್ರ ಮುಖ್ಯ, ಮೋದಿ ಮತ್ತು ಅಮಿತ್ ಶಾರವರ ಓಲೈಕೆ ಮಾತ್ರ ಮುಖ್ಯ ಅನ್ನೋದನ್ನು ತಮ್ಮ ಈ ನಡೆಯ ಮೂಲಕ ತೋರಿಸ್ಕೋತಾ ಇದ್ದಾರ ಇಲ್ವಾ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ರಾಜ್ಯ ಅಭಿವೃದ್ಧಿ ಹಾಳಾದರೂ ಪರವಾಗಿಲ್ಲ, ಅದರ ಮೂಲಕ ದೇಶದ ಅಭಿವೃದ್ಧಿ ಹಾಳಾದರೂ ಪರವಾಗಿಲ್ಲ, ಪಕ್ಷದ ಹಿತ ಮಾತ್ರ ಮುಖ್ಯ, ಮೋದಿ ಅಮಿತ್ ಶಾರವರನ್ನು ಓಲೈಸುವುದು ಮಾತ್ರ ಮುಖ್ಯ ಅಂತ ಬಿಜೆಪಿ ಸಂಸದರು, ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ತೋರಿಸ್ಕೊಂಡಿದ್ದಾರೆ. ಹೀಗಿರುವಾಗ ಇಂಥ ಸಂಸದರು, ಇಂಥ ಬಿಜೆಪಿ MPಗಳು ನಮ್ಮ ಕರ್ನಾಟಕಕ್ಕೆ ಬೇಕಾ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಇಂಥ MPಗಳು ಅಂದಾಗ ಈಗಿರೋ MPಗಳು ಮಾತ್ರ ಅಂತಲ್ಲ, ಯಾಕೆಂದರೆ ಬಿಜೆಪಿಯವರು ಪ್ರತಿ ಸರಿನೂ ಅದೊಂದು ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಏನು ಅಂದರೆ ಈ ಸರಿನೂ ಒಂದು 10-12 ಜನ MPಗಳನ್ನ, MP ಕ್ಯಾಂಡಿಡೇಟ್ಗಳನ್ನ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಲಿ, ಅವ್ರನ್ನೇ ಇಟ್ಕೊಳ್ಳಿ, ಒಟ್ಟು BJP MPಗಳು ಇಲ್ಲಿ ತನಕ ನಡ್ಕೊಂಡಿರೋ ರೀತಿ, ಇವತ್ತು ಟ್ಯಾಕ್ಸ್ ವಿಷಯದಲ್ಲಿ ನಡ್ಕೊಂಡಿರೋದಂತೂ ಅತಿ ಆಗಿದೆ, ಅತಿರೇಕಕ್ಕೋಗಿದೆ. ಮುಂಚೆನೂ ಕೂಡ ಕಾವೇರಿ ವಿಷಯದಲ್ಲಾಗಲಿ, ಮಹದಾಯಿ ವಿಷಯದಲ್ಲಾಗಲಿ, ಹಿಂದಿ ಏರಿಕೆ ವಿಷಯದಲ್ಲಾಗಲಿ, ಮೇಕೆದಾಟು ವಿಷಯದಲ್ಲಾಗಲಿ, ಈ ರೀತಿ ಕರ್ನಾಟಕದ ಯಾವುದೇ ವಿಷಯದಲ್ಲಾದರೂ ಇವರು ಸ್ಪಷ್ಟವಾಗಿ ಕರ್ನಾಟಕದ ಪರ ನಿಂತಿದ್ದಾರೆ ಅಂತ ನೆನಪಿಸ್ಕೊಳ್ಳಿ. ಇನ್ನು ಟ್ಯಾಕ್ಸ್ ವಿಷಯದಲ್ಲಂತೂ ಅತ್ಯಂತ ಸ್ಪಷ್ಟವಾಗಿ ಕರ್ನಾಟಕದ ವಿರುದ್ಧ ನಿಂತಿದ್ದಾರೆ, ಪಕ್ಷ ಮುಖ್ಯ ಕರ್ನಾಟಕ ಅಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಇಂಥ BJP MPಗಳು ನಮ್ಮ ಕರ್ನಾಟಕಕ್ಕೆ ಬೇಕಾ ಅನ್ನೋದನ್ನು ಈ ವಿವರಗಳನ್ನ ನೋಡಿದ ಮೇಲೆ ನೀವು ತೀರ್ಮಾನ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.